ನಿಮ್ಗೆ ವ್ಯಾಲೆಂಟೈನ್ ಏನ ಕಷ್ಟ? ನಮ್ ವ್ಯಾಲೆಂಟೈನ್ ಇವ್ರು ಬಿಸಿ ಇರ್ತಾರೆ, ನಾನು ಇವ್ರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ ಮಗಳ ಜೊತೆ. ಸೊ ಅವ್ರು ಸಿಗಲ್ಲ ವ್ಯಾಲೆಂಟೈನ್ಸ್? ಐ ಡೋಂಟ್ ಥಿಂಕ್ ಸೊ. ಅವ್ರು ಫುಲ್ ಬಿಸಿ ಇದ್ದಾರೆ ಪ್ರಮೋಷನ್ಸ್ ಅಲ್ಲಿ, ನೈಟ್ ಸಿಗ್ತಾರೆ ಅಷ್ಟೇ. ಹೆಂಗೆ ತಪ್ಪಲ್ಲ ಸರ್? ಇಲ್ಲ ಇಲ್ಲ ಸರ್, ಬೆಳಗ್ಗೆ ಟೀ ಒಟ್ಟಿಗೆ ಟೀ ಕಾಫಿ ಬ್ರೇಕ್ಫಾಸ್ಟ್ ನಂದು ಸೇಮ್ ರುಟೀನ್ ಇರುತ್ತೆ. ಸೊ ನನಗೇನು ಚೇಂಜ್ ಇಲ್ಲ. ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಬಿಲೀವ್ ಮಾಡಲ್ಲ, ಪ್ರತಿದಿನ ವ್ಯಾಲೆಂಟೈನ್ಸ್ ಡೇ ನಮಗೆ. ದಿನ ವ್ಯಾಲೆಂಟೈನ್ ಅಯ್ಯೋ ಯಾಕೆ ಕಂಪಿಸ್ತಿರಲ್ಲ, ಥ್ಯಾಂಕ್ ಯು, ನಾನು ಮರ್ತೋಗಿದೆ. ಏನ್ ಪ್ಲಾನ್ ಮಾಡಿದ್ರ? ಏನ್ ಪ್ಲಾನ್ ಅಂತ ಏನ್ ಸಚ್ ಇಲ್ಲ, ನೋಡೋಣ. ಈಗ ಅವ್ರು ನಿಮಗೆ ಸಿನಿಮಾನ ಗಿಫ್ಟ್ ಕೊಟ್ಟಿದ್ರು, ನೀವೇ ನಾನ್ ಬಂದು ನೋಡಿದ್ನಲ್ಲ. ಇಲ್ಲ ಅಂದ್ರೆ ನೋಡೋಣ, ಜನರು ಬರ್ಲಿ ಥಿಯೇಟರ್ ಅಲ್ಲಿ ದೊಡ್ಡ ಸೆಲೆಬ್ರೇಷನ್ ಮಾಡುವ. ನಿಮ್ ಪ್ಲಾನ್ ಏನಿದೆ ಪ್ಲಾನ್? ವ್ಯಾಲೆಂಟೈನ್ಸ್ ಏನ್ ಪ್ಲಾನ್ ಇಲ್ಲ, ಸಿನಿಮಾ ಪ್ರಮೋಷನ್ ಇರೋದ್ರಿಂದ ಆ ಕಡೆ ಆ ಕಡೆ ಈ ಕಡೆ ಓಡಾಡೋದೇ ಇರುತ್ತೆ. ಖಂಡಿತವಾಗ್ಲಿ ನೀವ್ ಹೇಳ್ದಂಗೆ ಸರ್ಪ್ರೈಸ್ ಗಿಫ್ಟ್ ಏನಾದ್ರು ತಂದು ಕೊಡ್ತೀನಿ. ಪ್ರೀತಿ ಮಾಡೋರಿಗೆ ವ್ಯಾಲೆಂಟೈನ್ ಡೇ ಅಂತ ಬೇಕು ಎದುರುಗಡೆ ಹೇಳ್ಬೋದು. ಇಲ್ಲ ಗಿಫ್ಟ್ ಎಲ್ಲ ಗಿಫ್ಟ್ ಏನಂದ್ರೆ ಇವಳು ಬರ್ಡೇ ಆಗಿದ್ದಷ್ಟೇ, ಜನವರಿ 24ಕ್ಕೆ ಗಿಫ್ಟ್ ಸಿಕ್ಕಿ ಕೊಟ್ಟಾಗಿದೆ. ಇವಾಗ ಮತ್ತೆ ಮತ್ತೆ ಕೊಡ್ಬೇಕು ಅಂತ ಎಲ್ಲ ಮತ್ತೆ ಹೆಂಗಾರೆ ನೆಕ್ಸ್ಟ್ ಬರ್ಡೇಗೆ ನೆಕ್ಸ್ಟ್ ಬರ್ಡೇ ಇಲ್ಲ ಅವಳದು. ಏನಂದ್ರೆ ಈಗ ಈ ಸಿನಿಮಾ ನೋಡಿದ್ರಿ ನೀವು, ಇದರಲ್ಲಿ ಸ್ವಲ್ಪ ಸೀನ್ ಎಲ್ಲ ಇದೆ, ಕಿಸಿಂಗ್ ಸೀನ್ ಎಲ್ಲ ಇದೆ. ಇವಾಗ ಅದನ್ನ ಶಾಂತಿ ಮಾಡಿಸ್ಬೇಕು ಅಂದ್ರೆ ಅದನ್ನ ಗಿಫ್ಟ್ ಕೊಡ್ಲೇಬೇಕು. ಅವಳ ಕನ್ವಿನ್ಸ್ ಮಾಡ್ಬೇಕಂದ್ರೆ ಏನಾದ್ರು ಕೊಡ್ಲೇಬೇಕು. ಇವಾಗ ಇವತ್ತು ಸಂಜೆ ಏನಾದ್ರೂ ನನಗೆ ಸ್ವಲ್ಪ ಟ್ಯಾಕ್ಸ್ ಬೀಳುತ್ತೆ. ನಿಮಗೆ ಫೀಲ್ ಹೆಂಗಿತ್ತು ಆ ತರ ಸೀನ್ಗಳೆಲ್ಲ ನೋಡುವ ಸೀನ್ಗಳು? ಅಂದ್ರೆ ನಂಗೆ ಹೇಳಿಲ್ಲ ಅಂದ್ರೆ ಆಗ ಕೋಪ ಬರುತ್ತೆ. ಹೇಳಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಬಿ ನಾನು ಎಕ್ಸೆಪ್ಟ್ ಮಾಡ್ಕೊಡ್ತೀನಿ. ಓಕೆ ಫೈನ್, ಹೇಳಿದ್ದಾರೆ ಅಂದ್ರೆ ಓಕೆ, ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಕಾಳಿ. ನಿಮಗೆ ಮುಂಚೆ ಕತೆಲಿ ಈ ತರ ಇದೆ ಅಂತ ಅಂದಾಗ ನಿಮ್ ರಿಯಾಕ್ಷನ್? ಇಲ್ಲ, ನನಗೆ ಗೊತ್ತಾಗಿದ್ದೆ 2 ಮಂತ್ಸ್ ಬ್ಯಾಕ್ ಈ ತರ ಸೀನ್ ಇದೆ. ಐ ವಾಸ್ ಓಕೆ, ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಏನಿಲ್ಲ, ಇಟ್ಸ್ ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಕ್ಯಾರೆಕ್ಟರ್. ಸೊ ಫೈನಲಿ ಇಬ್ರು ಏನ್ ಹೇಳಕ್ ಇಷ್ಟಪಡ್ತಾರೆ? ವ್ಯಾಲೆಂಟೈನ್ಸ್ ಡೇ ಬೇರೆ ಬರ್ತಾರೆ, ಸಿನಿಮಾ ಬಂದಿದೆ, ನೀವು ಖುಷಿ ಲವ್ ಬಗ್ಗೆ ಇರೋ ಸಿನಿಮಾ ವ್ಯಾಲೆಂಟೈನ್ಸ್ ಡೇ ಅಂತಲ್ಲ, ಯಾವತ್ತೂ ಕೂಡ ನೀವು ಪ್ರೀತಿ ಮಾಡ್ತೀರಾ ಅಥವಾ ನೀವು ಮದುವೆ ಆಗಿದ್ರ ಅಂತ ಹೇಳಿದ್ರೆ ನಿಮ್ಮ ರಿಲೇಶನ್ಶಿಪ್ ನ ಇಲ್ಲಿಟ್ಕೊಳ್ಳಿ. ಬರುವಂತಹ ಸಮಸ್ಯೆಗಳು ಈಗಗಳು ಯಾವಾಗಲೂ ಅದಕ್ಕಿಂತ ಕೆಳಗೆ ಇರಲಿ, ಪ್ರಯಾರಿಟಿ ಮೇನ್ ಪ್ರಯಾರಿಟಿ ಸಂಬಂಧ ಆಗಿರ್ಬೇಕು. ಸೊ ಹಾಗಾಗಿ ಎಷ್ಟೇ ಜಗಳ ಆದ್ರೆ ನೈಟ್ ಸಾಲ್ವ್ ಮಾಡ್ಕೊಂಡು ಕಂಟೆಂಟ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಇವಳು. ಅದನ್ನ ಆತರ ಹೇಳ್ಬೇಕು. ಹಂಗಾಗಿ ಅದೇ ಹೇಳಿದಾಗೆ ಏನೇ ಸಮಸ್ಯೆಗಳು ಬಂದ್ರು ಏನೇ ಜಗಳಗಳು ಬಂದ್ರು ನಮ್ಮ ಸಂಬಂಧ ಅನ್ನೋದು ಟಾಪ್ ಪ್ರಯಾರಿಟಿ ಆಗಿದ್ದು, ಮಿಕ್ಕಿದ್ದೆಲ್ಲ ಕೆಳಗಿದ್ರೆ ಲಾಂಗ್ ರನ್ ಇರುತ್ತೆ. ಈಗ ನಾವು 13 ವರ್ಷ ಲವ್ ಮಾಡಿ ಆಮೇಲೆ ಮದುವೆ ಆಗಿದ್ದು, ಆಲ್ಮೋಸ್ಟ್ 16ನೇ ವರ್ಷ, 17ನೇ ವರ್ಷ. ಹಾಗಾಗಿ ಹೀಗೆ ಲಾಂಗ್ ರನ್ ಅಲ್ಲಿ ಇರುತ್ತೆ, ಜಗಳಗಳು ಆಗುತ್ತೆ, ಎಲ್ಲ ಆಗುತ್ತೆ, ಏನೋ ಸಮಸ್ಯೆಗಳಾಗುತ್ತೆ. ಬಟ್ ನಮ್ಮ ಸಂಬಂಧಗಿಂತ ನಮ್ಮ ರಿಲೇಶನ್ಶಿಪ್ಗಿಂತ ಯಾವುದು ದೊಡ್ಡ ಇಲ್ಲ. ಈಗ ನೀವು ಸ್ಪೆಷಲ್ ಆಗಿ ಹೊಸದಾಗಿ ಇವಾಗ ಪ್ರಪೋಸ್ ಮಾಡಕ್ಕೆ ಹೋಗುವಂತ ಹುಡುಗರಿಗೆ February 14 ಸ್ಪೆಷಲ್ ಸಂದೇಶ? ನಿಜವಾಗ್ಲೂ ನಿಮ್ ಫೀಲ್ ಆಗಿದ್ರೆ ದಯವಿಟ್ಟು ಪ್ರಪೋಸ್ ಮಾಡಿ, ಅರ್ಧಂಬರ್ಧ ಮನ್ಸಲ್ಲಿ ಇದ್ರೆ ದಯವಿಟ್ಟು ಮಾಡಬೇಡಿ, ಕಷ್ಟ ಆಗತ್ತೆ. ನಿಜವಾಗ್ಲೂ ನಿಮ್ ಫೀಲ್ ಇದೆಯಾ? ನಿಜವಾಗ್ಲೂ ನಿಮ್ಗೆ ಆ ತರ ಫೀಲಿಂಗ್ಸ್ ಇದೆಯಾ? ಮಾಡಿ, ಡಿಲೇ ಮಾಡಬೇಡಿ, ಮಾಡಿ, ಖಂಡಿತವಾಗ್ಲೂ ನಾನು ಒಳ್ಳೆ ರೀತಿಲಿ ಹುಡುಗಿರು ಹುಡುಗಿರು ಒಪ್ಕೋಬೇಕೋ ಬೇಡ ಅಂತ ನೀವೇ ಅಂತ ಅವ್ರ ವಿಷಯ ಅಲ್ಲ, ಅವರು ಅವರಲ್ಲಿ ಏನ್ ಸಮ್ ಪ್ರಿಯಾರಿಟೀಸ್ ಇರುತ್ತೆ, ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಅದು ಸೆಟ್ ಆದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಥ್ಯಾಂಕ್ ಯು.